ನಗರದ ಕುವೆಂಪು ನಗರ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದ ಆವರಣದಲ್ಲಿರುವ ವಾಚನಾಲಯಕ್ಕೆ ರೋಟರಿ ಕ್ಲಬ್ ಆಫ್ ಕ್ವಾಂಟಾ ಹಾಸನ ಇವರ ವತಿಯಿಂದ ಸುಮಾರು 1.5 ಲಕ್ಷ ಮೌಲ್ಯದ ಪುಸ್ತಕ ಹಾಗೂ ಅಗತ್ಯವಾಗಿ ಬೇಕಾಗಿರುವ ಪೀಠೋಪಕರಣಗಳನ್ನು ಕೊಡುಗೆಯಾಗಿ ನೀಡಲಾಗಿದ್ದು, ಇದರ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ನೆರವೇರಿಸಿದರು. ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ, ರೋಟರಿ ಕ್ಲಬ್ ಆಫ್ ಕ್ವಾಂಟಾ ಹಾಸನ್ ವತಿಯಿಂದ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದ ಆವರಣದಲ್ಲಿ ಗ್ರಂಥಾಲಯ ಉದ್ಘಾಟನೆಯಾಗಿದ್ದು, ಇಲ್ಲಿಗೆ ಪುಸ್ತಕ ಹಾಗೂ ಅವಶ್ಯಕ ಪೀಠೋಪಕರಣ ಕೊಡುವುದರ ಮೂಲಕ ಸಮಾಜಕ್ಕೆ ಉತ್ತಮವಾದ ಕೊಡುಗೆ ಕೊಡಲಾಗಿದೆ. ಇದೇ ರೀತಿ ರವೀಂದ್ರನಗರದಲ್ಲಿನ ಶಾಲೆಗೆ ಸಮವಸ್ತ್ರ ಕೊಡಲಾಗಿದ್ದು, ಸರ್ಕಾರಿ ಶಾಲೆಗೆ ಸರ್ಕಾರದಿಂದ ಸೌಲಭ್ಯಗಳ ಕೊಡುವುದು ಕಡಿಮೆಯಾದರೂ ಕೂಡ ರೋಟರಿ ಅವರು ಹಲವಾರು ಸೇವಾ ಕಾರ್ಯವನ್ನು ಮಾಡಲಾಗುತ್ತಿದೆ ಎಂದರು. ಸಂಜೀವಿನಿ ಸಹಕಾರಿ ಆಸ್ಪತ್ರೆಗೆ ಡಯಾಲಿಸಿಸ್ ಮತ್ತು ಕೃತಕ ಕಾಲು ಜೋಡಣೆಯನ್ನು ಕೂಡ ರೋಟರಿ ಕ್ಲಬ್ ಆಫ್ ವೈಸಳ ಅವರು ಕೊಡುಗೆಯಾಗಿ ನೀಡಿದ್ದಾರೆ. ಹಲವು ಸಂಘ ಸಂಸ್ಥೆಗಳು ಇಂತಹ ಉತ್ತಮ ಕೆಲಸ ಮಾಡುತ್ತಿದೆ ಎಂದು ಶ್ಲಾಘಿಸಿದರು. ಗ್ರಂಥಾಲಯದ ಜೊತೆ ಮಕ್ಕಳ ಆಟೋಟಗಳಿಗೂ ಕೂಡ ಪ್ರೋತ್ಸಾಹ ಕೊಡಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯ ಎಸ್ಎಚ್ ವಾಸುದೇವ್, ರೋಟರಿ ಕ್ಲಬ್ ಆಫ್ ಕ್ವಾಂಟಾ ಹಾಸನ ಜಿಲ್ಲಾ ಅಸಿಸ್ಟೆಂಟ್ ಡಾಕ್ಟರ್ ಬಿಕೆ ಸೌಮ್ಯಮಣಿ, ಜಿಲ್ಲಾಧ್ಯಕ್ಷ ಬಿಆರ್ ಬೊಮ್ಮೇಗೌಡ, ಕಾರ್ಯದರ್ಶಿ ಎಂಡಿ ನಾಗೇಶ್, ಖಜಾಂಚಿ ಬಿಕೆ ಮನು, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್, ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕ ಎಚ್ ಚಂದ್ರಶೇಖರ್, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ವೆಂಕಟೇಶ್, ಕೆಎಲ್ ರಮೇಶ್, ಎಂ ನವೀನ್, ಸ್ಮಿತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಏನೊಂದು ಪುಣ್ಯವಾದ ಕೆಲಸನ ಮಾಡಿದ್ರು ಅದನ್ನ ಎಲ್ಲರೂ ಕೂಡ ಹೇಳಿದ್ದಾರೆ. ಈಗಾಗಲೇ ನಮ್ಮ ವಾಚನಾಲಯ ಒಂದು ಉದ್ಘಾಟನೆ ಒಂದು ಇದಕ್ಕೆ ಏನು ಪುಸ್ತಕ ಕೂಡ ಮುಖಾಂತರ, ಪೀಠೋಪಕರಣ ಕೂಡ ಮುಖಾಂತರ ಮತ್ತು ವಿವಿಧ ಸಾಮಗ್ರಿಗಳನ್ನ ಕೂಡ ಮುಖಾಂತರ ಸಮಾಜಕ್ಕೆ ಉತ್ತಮವಾದ ಒಂದು ಕೊಡುಗೆನ ಯಾವ ರೀತಿ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಂತ. ಇದೇ ರೋಟರಿ ಕ್ಲಬ್ ಆಫ್ ಕಾಂಟಾ ಅವರು ಕೂಡ ಹಿಂದೆ ಒಂದು 3-4 ತಿಂಗಳ ಹಿಂದೆ ನಮ್ಮ ರವೀಂದ್ರನಗರ ಒಂದು ಪ್ರಾಥಮಿಕ ಶಾಲೆಗೂ ಕೂಡ ಸಮವಸ್ತ್ರ ಕೂಡ ಮುಖಾಂತರ ಒಂದು ಉತ್ತಮವಾದ ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ಇವತ್ತು ಯಾವುದೇ ಒಂದು ಗೌರ್ಮೆಂಟ್ ಶಾಲೆಗೆ ಯಾವುದೇ ಒಂದು ಸವಲತ್ತುಗಳು ಸರ್ಕಾರದಿಂದ ಬರೋದು ಕಮ್ಮಿ ಆದರೂ ಕೂಡ ನಮ್ಮ ರೋಟರಿ ಅವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾರೆ. ನಿನ್ನೆ ಕೂಡ ರೋಟರಿ ಅವರು ಒಂದು ಸಮಾಜ ಸೇವೆ ಅಂತ ಬಂದಂತಹ ಸಂದರ್ಭದಲ್ಲಿ ಕೆಲವರಿಗೆ ಅದನ್ನ ಮುಡಿಪಾಗಿಟ್ಬಿಡ್ತೀವಿ. ಸಮಾಜನ ಕೂಡ ಅದು ಈಗ ಇತ್ತೀಚೆಗಿನ ದಿನಗಳಲ್ಲಿ ಅದೇ ತರ ಮುಂದುವರಿತಾರೆ. ಈ ಸಮಾಜ ಸೇವೆ ಅಂತಂದ್ರೆ ರಿಲಯನ್ಸ್ನವರು, ರೋಟರಿ ಅವರು ಮಾಡಲಿ, ಇನ್ಯಾರು ಸಮಾಜ ಸೇವೆ ಮಾಡ್ತಿರೋ ವ್ಯಕ್ತಿಗಳೇ ಮಾಡಲಿ ಅನ್ನೋ ಮನೋಭಾವನೆ ನಮ್ಗೆಲ್ಲರಿಗೂ ಬಂದ್ಬಿಟ್ಟಿದೆ. ಅಂತ ಸಂದರ್ಭದಲ್ಲೂ ಕೂಡ ರೋಟರಿ ಸಂಸ್ಥೆಯಲ್ಲಿ ಒಂದು ಗ್ರಂಥಾಲಯವನ್ನು ಸ್ಥಾಪಿಸಿದೆ. ಈ ಗ್ರಂಥಾಲಯವನ್ನ ಈ ಸುತ್ತಮುತ್ತಲಿನ ನಾಗರಿಕರೆಲ್ಲರೂ ಅದ್ರ ಜೊತೆ ಬಹಳ ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ಕೂಡ ಹೆಚ್ಚಾಗಿ ಬಳಸಿಕೊಳ್ಳಿ. ಈ ಗ್ರಂಥಾಲಯವನ್ನ ಪ್ರತಿಯೊಬ್ಬರಿಗೂ ಸದುಪಯೋಗ ಆಗಲಿ ಅಂತೇಳಿ ನಾನು ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು. ವಿಶೇಷವಾಗಿ ಕ್ವಾಂಟಾ ಕ್ಲಬ್ಗೆ ವಿಶೇಷವಾದ ದಿನ. ಸಾರ್ವಜನಿಕರಿಗೆ ಸವಲತ್ತನ್ನ ನೀಡೋದು, ಅಗತ್ಯತೆಗಳನ್ನ ಪೂರೈಸೋದು, ಒಂದು ಅಳಿಲು ಸೇವೆಯನ್ನ ಸಮಾಜಕ್ಕೆ ಕೊಡೋದು ರೋಟರಿ ಸಂಸ್ಥೆಯ ಒಂದು ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಕ್ವಾಂಟಾ ಕ್ಲಬ್ನ ವತಿಯಿಂದ ಇವತ್ತು ಈ ಉತ್ತಮವಾದ ಪರಿಸರವನ್ನು ಹೊಂದಿರುವ ಲೈಬ್ರರಿಗೆ ಅನೇಕ ಪೀಠೋಪಕರಣಗಳನ್ನು. ಸೂರ್ಯಾಸ್ತ ಆದಾಗೆ ನಮ್ಮ ಆಯಸ್ಸು ಮುಗೀತು ಅಂತ ಅನ್ಕೋತೀವಿ. ಸೂರ್ಯೋದಯದೊಂದಿಗೆ ಮತ್ತೆ ನಮ್ಮ ಆಯಸ್ಸು ಇನ್ನೊಮ್ಮೆ ಹೆಚ್ಚಾಯ್ತು ಅನ್ಕೋತೀವಿ. ಆ ಸೂರ್ಯ ಉದಯಿಸೋದು ಮತ್ತೆ ಸೂರ್ಯ ಅಸ್ತದ ನಡುವೆ ನಾವೇನು ಒಂದು ಪುಣ್ಯ ಕೆಲಸವನ್ನ ನಾವು ಮಾಡ್ತೀವಲ್ಲ, ಅದೇ ತುಂಬಾ ಮುಖ್ಯವಾದದ್ದು ಅಂತ ನನ್ಗೆ ಅನ್ಸುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ರೋಟರಿ ಕ್ಲಬ್ ಆಫ್ ಕ್ವಾಂಟಾದವರು ತುಂಬಾ ಒಂದು ಅರ್ಥಪೂರ್ಣವಾದ, ಅಗತ್ಯವಿರ್ತಕ್ಕಂತ, ಒಂದು ಸಮಾಜಕ್ಕೆ ಉಪಯುಕ್ತ ಆಗ್ತಕ್ಕಂತ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಒಂದು ಹಾರ್ದಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ.